रिपब्लिकन पार्टी आफ् इंडिया अथवाले आ पक्ष राष्ट्रीय कार्याध्यक्षन डॉक्टर एम वेंकटस्वामी नानूक राज्य जनते नानूक सदेश रिपब्लिकन पार्टी आफ् इंडिया होस रक्त तुम्तक आय्कय प्रक्रिये इडी राज्यद्यंत प्रारंभ आगिदे। नानु राज्याध्यक्षनागिद्दाग नन्न जोतेगे होराट नडेसिरतक्कंत नम्म पक्षद कार्यकर्तर एल्लरू कूड राष्ट्र मट्टदल्लि नन्न राष्ट्रीय कार्याध्यक्षरन्नागि आय्के आद नंतर ई पक्षद जवाबारियन्न मुन्नडेसतक्कंत जवाबारियन्न ई राज्यदल्लि इरतक्कंत अनेक युव मुखंड ತೆಗೆದುಕೊಂಡಿದ್ದಾರೆ। ನನಗಿಂತ ಸಮರ್ಥವಾಗಿ ನಮ್ಮ ಪಕ್ಷವನ್ನ ರಾಜ್ಯದಲ್ಲಿ ಕಟ್ಟೋ ದಿಕ್ಕಿನಲ್ಲಿ ಅವರು ಹೆಜ್ಜೆ ಇಡ್ತಾ ಇದ್ದಾರೆ। ಆ ದಿಕ್ಕಿನಲ್ಲಿ ನಮ್ಮ ಪಕ್ಷದ ಹೊಸ ರಾಜ್ಯಾಧ್ಯಕ್ಷರಾಗಿರತಕ್ಕಂತ ಆರ್ ಪಿ ಸತೀಶ್ ಅವರು ಇವತ್ತು ಈ ಕೋಲಾರ ಜಿಲ್ಲೆಗೆ ಬಂದು ಚುನಾವಣೆಯನ್ನ ಮಾಡಿದ್ದಾರೆ ಮತ್ತು ಸರ್ವಾನುಮತದಿಂದ ಎಲ್ಲ ನಮ್ಮ ಪಕ್ಷದ ಜಿಲ್ಲಾ ಸಮಿತಿ ಪದಾಧಿಕಾರಿಗಳನ್ನು 16 ಜನ ಪದಾಧಿಕಾರಿಗಳನ್ನು आय्के भाला सुललित आय्कोट चुनाव अधिकारिया केस वकील बद्रीनाथवर यशस्वी आगे इवतु बंगारपेटे श्रीनिवास जिलाध्यक्षर आय्के जो तालूक बंदरतक हिरीय पदाधिकारी जिला समित आय्केलू क ಕೋಲಾರ ಜಿಲ್ಲೆಯ ಹೊಸ ಪದಾಧಿಕಾರಿಗಳ ತಂಡಕ್ಕೆ ನಾನು ರಾಷ್ಟ್ರೀಯ ಕಾರ್ಯಾಧ್ಯಕ್ಷನಾಗಿ ಶುಭಾಶಯಗಳನ್ನು ಹೇಳ್ತಾ ಇದೀನಿ। ಬರಿ ಪದಾಧಿಕಾರಿಗಳು ಇದ್ದರೆ ಸಾಲದು, ಜಿಲ್ಲೆಯಲ್ಲಿ ಜನರನ್ನ ವಿಶೇಷವಾಗಿ ಬಡವರನ್ನ ಕಾಡ್ತಾ ಇರತಕ್ಕಂತ ಸಮಸ್ಯೆಗಳಿಗೆ ಪರಿಹಾರ ನೀಡೋದಕ್ಕಾಗಿ ಆರ್ಪಿ ಇಂದ ಹೋರಾಟಗಳನ್ನು ರೂಪಿಸಬೇಕು। ಜಿಲ್ಲಾಡಳಿತಕ್ಕೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡತಕ್ಕಂತ ಹೆಜ್ಜೆಗಳನ್ನು ಇಡಬೇಕು ಮತ್ತು ಜನರನ್ನ ಸಂಕಷ್ಟದಿಂದ ದೂರ ಮಾಡತಕ್ಕಂತ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಅಂತ ಹೇಳಿ ಈ ಮೂಲಕ ಮಾರ್ಗದರ್ಶನ ಮಾಡಿದ್ದೀನಿ। ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಸ್ತಾವನೆಯ ಆಶಯಗಳನ್ನು ಎತ್ತಿಡಿತಕ್ಕಂತ ಏಕೈಕ ಪಕ್ಷ ಅದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಥವಾಲೆ ನೇತೃತ್ವದ ಪಕ್ಷ ನನ್ನ ನೇತೃತ್ವದ ಪಕ್ಷ ಇವತ್ತು ಇಡೀ ದೇಶದಾದ್ಯಂತ ಸಕ್ರಿಯವಾಗಿದೆ। ತೆಲಂಗಾಣದಲ್ಲಿ ನಾವು ಎಲ್ಲ 119 ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಆಗತಕ್ಕಂತ ಕೆಲಸದಲ್ಲಿ ನಿರತರಾಗಿದ್ದೇವೆ। ಈ ಸರ್ತಿ ತೆಲಂಗಾಣದಲ್ಲಿ ನಮ್ಮ ಪಕ್ಷ ಖಾತೆಯನ್ನು ತೆರೆಯುತ್ತೆ। ಮುಂದಿನ ದಿನಗಳಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇಡೀ ರಾಜ್ಯದ ಎಲ್ಲ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಖಾತೆಗಳನ್ನು ತೆಗೆಯೋದಕ್ಕೆ ಪ್ರಾರಂಭ ಆಗಿದೆ। ಇತ್ತೀಚೆಗೆ ನಾಗಾಲ್ಯಾಂಡ್ ಅಲ್ಲಿ ಇಬ್ಬರು ಎಂಎಲ್ಎಗಳು ಆಗಿದ್ದಾರೆ, ತೆಲಂಗಾಣದಲ್ಲಿ ಆಗ್ತಾರೆ, ರಾಜಸ್ಥಾನದಲ್ಲಿ ಆಗ್ತಾರೆ, ಮಧ್ಯಪ್ರದೇಶದಲ್ಲಿ ಆಗ್ತಾರೆ। ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ದೇಶದ 31 ರಾಜ್ಯಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುತ್ತಾ ಇದ್ದು ಕರ್ನಾಟಕದಲ್ಲೂ ಕೂಡ ಬಹಳ ಅದ್ಭುತವಾಗಿ ಯುವಶಕ್ತಿ ಬೆಳಿತಾ ಇದೆ। ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಪದಾಧಿಕಾರಿಗಳಲ್ಲಿ ಭೀಮಶಕ್ತಿ ತುಂಬಿ ತುಳುಕ್ತಾ ಇದೆ। ಇವರು ಇವತ್ತಲ್ಲ ನಾಳೆ ಈ ರಾಜ್ಯವನ್ನ ಆಳತಕ್ಕಂತ ಆಳುವ ವರ್ಗವಾಗಿ ಪರಿವರ್ತನೆ ಆಗ್ತಾರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಮೂಲಕ ಅಂತ ಹೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ। ಜಿಲ್ಲಾ ಪಂಚಾಯಿತಿ ಅದರ ಬೆನ್ನಲ್ಲೇ ಬರತಕ್ಕಂತ ಎಂಪಿ ಎಲೆಕ್ಷನ್ ನಲ್ಲಿ ಕೋಲಾರ ಜಿಲ್ಲೆಯ ಹೊಸ ಪದಾಧಿಕಾರಿಗಳ ತಂಡ ಸಕ್ರಿಯವಾಗಿ ಭಾಗವಹಿಸಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅನ್ನು ಮಣಿಸತಕ್ಕಂತ ಹೋರಾಟಕ್ಕೆ ಅವರು ಸಿದ್ಧರಾಗಬೇಕು ಅಂತ ಹೇಳಿ ಈ ಮೂಲಕ